ನಮಸ್ಕಾರ ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ ನಾನು ಸಂಗೀತ ಮೊದಲಿಗೆ ಹೆಡ್ಲೈನ್ಸ್ ತೊಗರಿ ನೋಂದಣಿ ಜೊತೆಗೆ ತೊಗರಿ ಖರೀದಿಸಲು ಒತ್ತಾಯ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಹಾಗೂ ಅಖಿಲ ಭಾರತ ಕಿಸಾನ್ ಸಭಾ ಕಾರ್ಯಕರ್ತರಿಂದ ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಕಚೇರಿ ಮುಂದೆ ಅನಿರ್ದಿಷ್ಟ ಸತ್ಯಾಗ್ರಹ ಯತ್ನಾಳ್ ಒಬ್ಬ ಹರಕುಬಾಯಿ ಮನುಷ್ಯ ನಮ್ಮ ಕುಟುಂಬದ ತಂಟೆಗೆ ಬಂದ್ರೆ ಹುಷಾರ್ ಶಾಸಕ ಯತ್ನಾಳ್ಗೆ ಖಡಕ್ ವಾರ್ನಿಂಗ್ ಮಾಡಿದ ಮುರುಗೇಶ್ ನಿರಾಣಿ ಸಹೋದರ ಸಿಎಎ ಹಾಗೂ ಎನ್ಆರ್ಸಿ ಕಾಯ್ದೆ ವಿರೋಧಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ರೈತರ ಬೇಡಿಕೆಯಾದ ತೊಗರಿ ನೋಂದಣಿ ಜೊತೆ ತೊಗರಿ ಖರೀದಿಸಲು ಒತ್ತಾಯಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಹಾಗೂ ಅಖಿಲ ಭಾರತ ಕಿಸಾನ್ ಸಭಾ ಕಾರ್ಯಕರ್ತರು ಕಲಬುರಗಿ ಜಿಲ್ಲಾ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರ ಕಚೇರಿ ಮುಂದೆ ಅನಿರ್ದಿಷ್ಟ ಅನಿರ್ದಿಷ್ಟಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ ರೈತರೊಬ್ಬರಿಂದ ಹತ್ತು ಕ್ವಿಂಟಲ್ ತೊಗರಿ ಖರೀದಿ ಮಾಡಲು ಸರ್ಕಾರ ನಿರ್ಧರಿಸಿ ಆದೇಶ ಹೊರಡಿಸಿರುವುದರಿಂದ ರೈತರಿಗೆ ಅನ್ಯಾಯವಾಗಿದೆ ಮಾರುಕಟ್ಟೆಯಲ್ಲಿ ಬೆಂಬಲ ಬೆಲೆಗಿಂತಲೂ ಕಡಿಮೆ ಮಾರಾಟ ಮಾಡುತ್ತಿರುವುದರಿಂದ ರೈತರು ಬೆಳೆದಂತಹ ಎಲ್ಲ ತೊಗರಿ ಖರೀದಿ ಮಾಡಲು ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ ಆದರೆ ಒಬ್ಬ ರೈತರಿಂದ ಹತ್ತು ಕ್ವಿಂಟಲ್ ಎಂಬ ಆದೇಶದಿಂದ ಸರ್ಕಾರ ಕೂಡಲೇ ಕೈ ಬಿಡಬೇಕು ಮತ್ತು ಕೂಡಲೇ ಖರೀದಿ ಕೇಂದ್ರಗಳಲ್ಲಿ ನೋಂದಣಿ ಪ್ರಾರಂಭ ಮಾಡಬೇಕು ಎಂದು ಒತ್ತಾಯಿಸಿ ಅನಿರ್ದಿಷ್ಟ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಶಣ್ಬಸಪ್ಪ ಮಮ್ಮ ಶೆಟ್ಟಿ ಅವರು ತಿಳಿಸಿದ್ದಾರೆ ತೊಗರಿ ರಾಶಿ ನಡೆದರೂ ಕೂಡ ತೊಗರಿ ಖರೀದಿ ಕೇಂದ್ರ ತೆರೆಯಲಾರದೆ ರೈತರು ಈಗಾಗಲೇ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿಯಿಂದ ಎಂಟುನೂರು ರೂಪಾಯಿ ತನಕ ಮಾರಾಟ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಆ ಕಾರಣಕ್ಕಾಗಿ ತಕ್ಷಣವೇ ತೊಗರಿ ಖರೀದಿ ಕೇಂದ್ರ ತೆರೀಬೇಕಂತೇಳಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಅಖಿಲ ಭಾರತ ಕಿಸಾನ್ ಸಭಾ ಮತ್ತು ತೊಗರಿ ಬೆಳೆಗಾರರ ಸಂಘ ಮೂರು ಸಂಘಟನೆಗಳು ಜಂಟಿಯಾಗಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಅಹೋರಾತ್ರಿ ಎಂ ಪಿ ಕಚೇರಿ ಮುಂದಗಡೆ ಕೂತೀವಿ ಎಂ ಪಿ ಅವರು ಹೋದ ಅವತ್ತು ಅವರು ಮನೆಯದ್ರ ಧರಣಿ ಮಾಡಿದಾಗೆ ಅವತ್ತು ಹೇಳಿದರು ಎರಡು ಮೂರು ದಿನದಲ್ಲಿ ಅದನ್ನು ಮಾತಾಡ್ತೀವಿ ಅಂತ ಹೇಳಿದರು ಅದು ಮಾಡಲಿಲ್ಲ ಜೊತೆಗೆ ಇಲ್ಲಿ ಗುಲ್ಬರ್ಗಕ್ಕೆ ಬಂದಿರತಕ್ಕಂಥ ಉಸ್ತುವಾರಿ ಸಚಿವರು ಗೋವಿಂದ ಕಾರಜೋಳವರು ಅವರು ಕೂಡ ಹೇಳಿದರು ರೈತರು ತೊಗರಿ ಖರೀದಿ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ ಅನ್ನೋಂಥ ಮಾತನ್ನು ಇವರು ಸುಳ್ಳಿನ ಕಂತಿ ಹೇಳ್ತಾ ಇದಾರೆ ಸುಳ್ಳಿನ ಕಥೆ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ರೈತರಿಗೆ ಮೋಸ ಮಾಡ್ತಾ ಇದಾರೆ ಅಂತಕ್ಕಂಥ ಮಾತನ್ನು ಇವತ್ತು ಒತ್ತಾಯನ ಹೆಜ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ರೈತರು ಬೆಳೆದಷ್ಟು ತೊಗರಿ ಹತ್ತು ಕ್ವಿಂಟಲ್ ಮಾತ್ರ ಖರೀದಿ ಮಾಡ್ತೀನಿ ಅನ್ನೋಂಥ ನೀತೇನಿದೆ ಅದು ಕೈ ಬಿಡಬೇಕು ಬೆಳೆದಷ್ಟು ತೊಗರಿ ಕಂಪು ಸಂಪೂರ್ಣ ಖರೀದಿ ಮಾಡಬೇಕು ಪ್ರತಿ ಕ್ವಿಂಟಲ್ ತೊಗರಿ ಏಳು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಹೊರದೇಶ ತೊಗರಿ ಮೇಲೆ ತರ್ಟಿ ಪರ್ಸೆಂಟ್ ಇಂಪೋರ್ಟ್ ಡ್ಯೂಟಿ ಆಗ್ಬೇಕಂತೇಳಿ ಒತ್ತಾಯನ ಮಾಡ್ತಾಯಿದ್ದೀವಿ ಈ ಪ್ರತಿಭಟನೆಯಲ್ಲಿ ಭೀಮಾಶಂಕರ್ ಮಡಿಯಾಳ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಕಲ್ಯಾಣ ಕರ್ನಾಟಕದ ಮುನ್ನೂರ ಎಪ್ಪತ್ತೊಂದು ಜೆ ಕಲಂನ ಮುಂಬಡತಿಯಲ್ಲಿ ಈ ಭಾಗದ ಸರ್ಕಾರಿ ನೌಕರರಿಗೆ ಅನ್ಯಾಯವಾಗುತ್ತಿದ್ದು ಅದನ್ನು ಕಾನೂನು ತಿದ್ದುಪಡಿ ಮಾಡಬೇಕು ಮತ್ತು ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಸಮರ್ಪಕವಾಗಿ ಜಾರಿಗೊಳಿಸುವಂತೆ ಒತ್ತಾಯಿಸಿ ಇದೇ ತಿಂಗಳ ಹದಿನೆಂಟರಂದು ಕಲಬುರಗಿಯ ಜಗತ್ ವೃತ್ತದಿಂದ ಪ್ರಾದೇಶಿಕ ಆಯುಕ್ತರ ಕಾರ್ಯಾಲಯದವರಿಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಅಹಿಂದ ಚಿಂತಕ ವೇದಿಕೆಯ ಅಧ್ಯಕ್ಷ ಸೈಬಣ್ಣ ಜಮಾದಾರ್ ಹೇಳಿದರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲ್ಯಾಣ ಕರ್ನಾಟಕದ ಮುನ್ನೂರ ಎಪ್ಪತ್ತೊಂದು ಜೆ ಕಲಂವನ್ನು ಮುಂಬಡ್ತಿ ಕಾನೂನು ತಿದ್ದುಪಡಿ ಮಾಡಬೇಕು ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಅವೈಜ್ಞಾನಿಕವಾಗಿ ನೀಡಿರುವ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಶಿಕ್ಷಣ ಇಲಾಖೆ ಮುಂಬಡ್ತಿಗಳನ್ನು ಹಿಂಪಡೆಯಬೇಕು ಮತ್ತು ಸ್ಥಗಿತಗೊಳಿಸಬೇಕು ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಸಂಪೂರ್ಣವಾಗಿ ಅನುಷ್ಠಾನಗೊಳಿಸಬೇಕು ಮತ್ತು ಇನ್ನಿತರ ಬೇಡಿಕೆಗಳಿಗೆ ಆಗ್ರಹಿಸಿ ಇದೇ ತಿಂಗಳು ಹದಿನೆಂಟರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕಲಬುರಗಿಯ ಜಗತ್ ವೃತ್ತದಿಂದ ಪ್ರಾದೇಶಿಕ ಆಯುಕ್ತರ ಕಾರ್ಯಾಲಯದವರೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು ಇವತ್ತು ಈ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಂದ್ರೆ ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಕಲಂ ಜಾರಿಯಾಗಿ ಆರು ವರ್ಷ ಗತಿಸಿದೆ ಆದರೂ ಕೂಡ ಈ ತ್ರೀ ಸೆವೆಂಟಿ ಒನ್ ಜೆ ಏನು ನಮ್ಮ ಭಾಗದ ನಮ್ಮ ಭಾಗಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಲಿ ಅನ್ನೋ ಏನು ಇವತ್ತು ತ್ರೀ ಸೆವೆಂಟಿ ಒನ್ ಜಾರಿಯಾಯಿತು ಇದು ಜಾರಿಯಾದರೂ ಕೂಡ ನಮ್ಮ ಭಾಗಕ್ಕೆ ಯಾವುದೇ ಸೌಲಭ್ಯಗಳು ಸಿಕ್ಕಿಲ್ಲ ಅಂತ ಹೇಳ್ಬೋದು ನಾವು ಇವತ್ತು ಇವತ್ತು ನಾವು ನೋಡ್ಬೋದು ಸರ್ಕಾರಿ ನೌಕರರಿಗೆ ತ್ರೀ ಸೆವೆಂಟಿ ಒನ್ ಮೀಸಲಾತಿಯಲ್ಲಿ ಮೀಸಲಾತಿ ಅಡಿಯಲ್ಲಿ ಇವತ್ತೇನದ ನಮ್ಮ ಭಾಗದ ಸರ್ಕಾರಿ ನೌಕರರಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಇವತ್ತು ನಾವು ಪೊಲೀಸ್ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಶಿಕ್ಷಣ ಇಲಾಖೆ ಇರ್ಬೋದು ಸರ್ಕಾರದ ಬಹುತೇಕ ಇಲಾಖೆಗಳಲ್ಲಿ ಏನದ ನಮ್ಮ ಭಾಗದ ಸರ್ಕಾರಿ ನೌಕರಿಗೇನದ ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಮಾರಕವಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು ಯಾಕಂದರೆ ಇವತ್ತು ನಾವು ನೋಡ್ಬೋದು ನಾವು ಪೊಲೀಸ್ ಇಲಾಖೆ ನೋಡ್ಬೋದು ಇವತ್ತ ತ್ರೀ ಸೆವೆಂಟಿ ಒನ್ ಜೆ ಜಾರಿ ಇದೆ ಅಂತೇಳಿ ಇವತ್ತ ಹತ್ತು ವರ್ಷ ಹನ್ನೆರಡು ವರ್ಷ ಜೂನಿಯರ್ ಇದ್ದಂಥ ನಾನ್ ಕೆ ರೀಸನ್ದವ್ರಿಗೆ ಪ್ರಮೋಷನ್ ಕೊಡ್ತಾರೆ ಎಚ್ ಕೆದವ್ರಿಗೆ ಪ್ರಮೋಷನ್ ಕೊಡೋಂಗಿಲ್ಲ ಅದ್ರ ಜೊತೆಗೆ ಇವತ್ತು ನಾವು ಶಿಕ್ಷಣ ಇಲಾಖೆದಾಗ ಮೊನ್ನೆ ತಾನೇ ನೋಡ್ಬೋದು ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಪ್ರಮೋಷನ್ ಆಯಿತು ಆ ಪ್ರಮೋಷನಲ್ಲಿ ನಾಲ್ಕುನೂರ ಐವತ್ತೈದು ಸಹ ಶಿಕ್ಷಕರನ್ನು ಪ್ರೌಢಶಾಲಾ ಶಿಕ್ಷಕ ಪ್ರೌಢಶಾಲಾ ಮುಖ್ಯಪಾದರನ್ನಾಗಿ ಪದೋನ್ನತಿ ಮಾಡಿದ್ರು ಅವ ಅಲ್ಲಿ ಎಚ್ ಕೆದವರಿಗೆ ಎರಡು ನೂರ ಅರವತ್ತೊಂದು ಜನ ಮತ್ತು ನಾನ್ ಹೆಚ್ ಕೆದವರಿಗೆ ಒನ್ನೂರ ತೊಂಬತ್ನಾಲ್ಕು ಜನ ಅದು ಯಾವ ಬೇಸಿಸ್ಮಾಗೆ ಮಾಡಿದ್ರು ಅಂದ್ರೆ ಇವತ್ತು ಇವತ್ತೇನು ಹೇಳ್ತದಂದ್ರೆ ತ್ರೀ ಸೆವೆಂಟಿ ಒನ್ ಜೇಯಲ್ಲಿ ಎಂಬತ್ತು ಮತ್ತು ಇಪ್ಪತ್ತು ಎಚ್ ಕೆ ಎಂಬತ್ತು ಮತ್ತು ನಾನ್ ಎಚ್ ಕೆ ಇಪ್ಪತ್ತು ಅಂತ ಹೇಳ್ತಾರೆ ನೇಮಕಾತಿ ನಿಯಮ ಮತ್ತು ಮುಂಬಡ್ತಿ ನಿಯಮ ಇವತ್ತು ಮುಂಬಡ್ತಿ ನಿಯಮದಾಗ ಏನು ಅನ್ಯ ಆಗಿದೆ ಅಂದರೆ ಇವತ್ತು ನೈನ್ಟೀನ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನೈಂಟಿ ಏಟ್ ನೈಂಟಿ ನೈನಲ್ಲಿ ಥ್ರೋ ಎಂಪ್ಲಾಯ್ಮೆಂಟ್ ಅಪಾಯಿಂಟ್ಮೆಂಟ್ಗಳಿದ್ದವು ಆವಾಗ ನಾವು ಬರೀ ವಿಭಾಗವಾರು ಏನಾದರೂ ಇವತ್ತು ನೇಮಕಾತಿ ಮಾಡ್ಕೋತಾ ಇದ್ದರು ಇವಾಗ ನಾವು ಸರಾಸರಿಯಾಗಿ ನೋಡಿದ್ರೆ ನೈಂಟಿರೋ ನೂರಕ್ಕೆ ತೊಂಬತ್ತೆಂಟು ಏನದ ನಮ್ಮ ಹೆಚ್ ಕೆ ದ್ರು ಇವತ್ತು ನಮ್ಮ ಭಾಗದಾಗ ಏನದ ಡ್ಯೂಟಿ ಮಾಡ್ತಾರೆ ಆದರೆ ಎರಡು ಪರ್ಸೆಂಟ್ ಏನದ ನಾನು ಎಚ್ ಕೆ ದ್ರು ಮಾಡ್ತಾರೆ ಇವತ್ತಿನ ರೇಟಿನ ನೋಡ್ಬೋದು ನಾವು ಎಂಬತ್ತು ಪ್ರತಿಶತ ಮೀ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ನಾವು ತೊಂಬತ್ತೆಂಟು ಜನರಿಗೆ ಎಂಬತ್ತು ಎಂಬತ್ತು ಪ್ರತಿಶತ ಮೀಸಲಾತಿ ಕೊಡ್ತಾ ಇದ್ದಾರೆ ಎರಡು ಜನರಿಗೆ ಇಪ್ಪತ್ತು ಮೀಸಲಾತಿ ಕೊಡ್ತಾ ಇದ್ದಾರೆ ಇದು ನ್ಯಾಯನ ತ್ರೀ ಸೆವೆಂಟಿ ಒನ್ ಜೆ ಬಂದಿರೋದು ನಮ್ಮ ಅಭಿವೃದ್ಧಿಗಾಗ ಅಥವಾ ನಮ್ಮ ಸರ್ಕಾರಿ ನೌಕರರಿಗಾಗಲಿ ನಮ್ಮ ಇವತ್ತು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳಿಗಾಗಲಿ ಟೀಚರ್ಸ್ಗಳಿಗೆ ಮಾರಕವಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು ಇವತ್ತು ಇವತ್ತು ನಾವು ಏನದ ಸರ್ಕಾರಕ್ಕೆ ಏನು ಎಚ್ಚರಿಕೆ ಇದ್ದೀವಿ ಅಂದರೆ ಇವತ್ತು ಸರ್ಕಾರ ಏನದ ತ್ರೀ ಸೆವೆಂಟಿ ಒನ್ ಜೇನ ಏನು ಕಾನೂನು ತಿದ್ದುಪಡಿ ಮಾಡಬೇಕು ಮುಂಬಡ್ತಿ ನಿಯಮಗಳು ಮತ್ತು ಕೆ ಸಿ ಎಸ್ ಆರ್ ಆ್ಯಕ್ಟ್ ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ ಏನು ಹೇಳ್ತದ ಅಂದ್ರೆ ಇವತ್ತ ಸೇವಾ 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 ಹಿರಿತನದಾಗ ಯಾರು ಮುಂದಿರ್ತಾರೆ ಮೊದಲು ಅವರಿಗೆ ಮುಂಬಡ್ತಿ ಮೊದಲು ಅವ್ರಿಗೆ ಮುಂಬಡ್ತಿ ಕೊಡಬೇಕು ತದನಂತರ ಹಿರಿ ಕಿರಿತನ ಇರೋರಿಗೆ ಕೊಡಬೇಕಂತ ಹೇಳ್ತದ ಆದರೆ ಇವತ್ತಿನ ಡೇಟ್ನಾಗ ನಾವು ನೈಂಟಿ ಸೆವೆನ್ದಲ್ಲಿ ನಮ್ಮ ನಮ್ಮ ಭಾಗದ ಶಿಕ್ಷಕರು ನೈಂಟಿ ಸೆವೆನ್ ನೈಂಟಿ ಏಟಲ್ಲಿ ಅಪಾಯಿಂಟ್ಮೆಂಟ್ ಆದವ್ರಿಗೆ ಪ್ರಮೋಷನ್ ಕಟ್ಟ್ರೆ ಇವತ್ತು ನಾನು ಹೆಚ್ ಕೆದ್ರು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದರಲ್ಲಿ ಅಪಾಯಿಂಟ್ಮೆಂಟ್ ಆದವರು ಪ್ರಮೋಷನ್ ಕೊಡ್ತಾ ಇದ್ದಾರೆ ಅಂದರೆ ಇದು ಎಷ್ಟೊಂದು ತಾರು ಆಗ್ತಾಯ ಇವತ್ತು ನಮ್ಮ ತ್ರೀ ಸೆವೆಂಟಿ ಒನ್ ಜೆ ಈ ನಮ್ಮ ಭಾಗದ ಏನು ಸಂಸದರುಗಳೇನಿದ್ದಾರೆ ಶಾಸಕರುಗಳೇನಿದ್ದಾರೆ ಕೈ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಇವತ್ತು ಇವತ್ತು ಯಾಕಂದ್ರೆ ನಮ್ಮ ಭಾಗದ ಶಿಕ್ಷಕರು ಆಮೇಲೆ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ನೀರಾವರಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಬಿ ಸಿ ಎಮ್ ಇಲಾಖೆ ಪ್ರತಿಯೊಂದು ಇಲಾಖೆಯಲ್ಲಿ ನಮ್ಮ ಭಾಗದ ಸರ್ಕಾರಿ ನೌಕರಿಗೆ ಮುಂಬಡ್ತೀರ ಅನ್ಯಾಯ ಆಗ್ತಾ ಇದೆ ಅದ್ರ ಜೊತೆಗೆ ನಾವು ಗುಲ್ಬರ್ಗ ಯೂನಿವರ್ಸಿಟಿ ಈ ವಿಶ್ವವಿದ್ಯಾಲಯ ಅಂತಲೇ ನೋಡ್ಬೋದು ಗೆಸ್ಟ್ ಲೆಕ್ಚರರ್ಸ್ಗಳೆಲ್ಲ ನಾನು ಎಚ್ ಕೆ ತುಂಬ್ಕೊಂಡು ಬಿಟ್ಟಿದ್ದಾರೆ ಇವತ್ತು ಇವತ್ತು ನಮ್ಮ ಭಾಗದ ಯೂನಿವರ್ಸಿಟಿ ಇದ್ಕೊಂಡು ನಮ್ಮದು ಭಾಗದ ಯೂನಿವರ್ಸಿಟಿ ಇದ್ದು ಬೇರೆ ಭಾಗದವರಿಗೆ ನಮ್ಮಲ್ಲಿ ಏನು ಪಿ ಎಚ್ ಡಿ ಮುಗಿದವ್ರಿಲ್ವಾ ನೆಟ್ ಸೆಟ್ ಮುಗಿದವ್ರಿಲ್ವಾ ಇದ್ದರೂ ಕೂಡ ಬೇರೆ ಬೇರೆ ರೆಕಮೆಂಡ್ಗಳನ್ನು ತಂದು ನಾನು ಭರ್ತಿ ಮಾಡ್ತಾ ಇದ್ದಾರೆ ಇವತ್ತು ನಾವು ಆರ್ ಸಿ ಅವರಿಗಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗಾಗಲಿ ನಾವೇನಾದ್ರೆ ಇವತ್ತು ಏನಂದ್ರೆ ಅವರಿಗೆ ಆಗ್ರಹ ಏನು ಮಾಡ್ತಾಯಿದ್ದೀವಿ ಅಂದ್ರೆ ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಏನು ಉಪ ಸಮಿತಿ ಇದೆ ಆ ಉಪ ಸಮಿತಿಯಲ್ಲಿ ಏನದ ಈ ವಿಷಯದ ಬಗ್ಗೆ ಚರ್ಚೆ ಆಗಬೇಕು ಚರ್ಚೆಯಾಗಿ ಇದು ಮುಂಬಡ್ತಿ ನಿಯಮ ಕಾನೂನು ತಿದ್ದುಪಡಿ ಆಗಬೇಕು ಮತ್ತೇನದ ಏನದ ಅದು ಕೆ ಸಿ ಎಸ್ ಆರ್ ಆ್ಯಕ್ಟ್ ಪ್ರಕಾರ ಯಾರು ಸೇವಾ ಸೇವಾ ಹಿರಿತನದಾಗ ಯಾರು ಮುಂದಿರ್ತಾರ ಮೊದಲು ಅವ್ರಿಗೆ ಏನದ ಆ ಜ್ಯೇಷ್ಠತಾ ಪಟ್ಟಿ ರೆಡಿ ಮಾಡಿ ಆ ಸೇವಾ ಹಿರಿತನದಾಗ ಯಾರು ಇರ್ತಾರೆ ಮೊದಲು ಅವ್ರಿಗೆ ಮುಂಬಡ್ತಿ ಕೊಡಬೇಕಂಥೇಳಿ ಈ ಮೂಲಕ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಮತ್ತು ಅದ್ರ ಏನದ ನಾವು ಕಲ್ಯಾಣ ಕರ್ನಾಟಕ ತ್ರೀ ಸೆವೆಂಟಿ ಜೊ ಮುಂಬಡ್ತಿ ಕಾನೂನು ತಿದ್ದುಪಡಿ ಮಾಡಬೇಕು ಮತ್ತು ತ್ರೀ ಸೆವೆಂಟಿ ಒನ್ ಜೆ ಸಮರ್ಪಕವಾಗಿ ಜಾರಿ ತರಬೇಕಂತ ಹೇಳಿ ಅನ್ನೋದ ಇವತ್ತು ನಾವು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತರಂದು ಜಗ ಸರ್ಕಲ್ದಿಂದ ಪ್ರಾದೇಶಿಕ ಆಯುಕ್ತ ಆಯುಕ್ತರ ಕಚೇರಿವರೆಗೂ ನಾವು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಮಾಡಿ ಪ್ರಾದೇಶಿಕ ಆಯುಕ್ತರ ಮೂಲಕ ಏನು ತ್ರೀ ಸೆವೆಂಟಿ ಒನ್ ಜಿ ಉಪ ಉಪ ಸಮಿತಿ ಅಧ್ಯಕ್ಷರು ಗೋವಿಂದ ಕಾರಜೋಳ್ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರಿಗೆ ಮನವಿ ಮಾಡ್ತಾ ಇದ್ದೀವಿ ಮತ್ತು ಆಗ್ರಹವೂ ಮಾಡ್ತಾಯಿದ್ದೀವಿ ಈ ಕೂಡಲೇನದ ನಾವು ನಮ್ಮ ನಮ್ಮ ಭಾಗದ ತ್ರೀ ಸೆವೆಂಟಿ ಒನ್ ಜಿಯ ಮುಂಬಡ್ತಿ ನಿಯಮ ಕಾನೂನು ತಿದ್ದುಪಡಿ ಮಾಡಬೇಕು ಮತ್ತು ನಮ್ಮ ಭಾಗಕ ತ್ರೀ ಸೆವೆಂಟಿ ಒನ್ ಜೆ ಸಮರ್ಪಕವಾಗಿ ಜಾರಿ ತರಬೇಕು ಈ ಸುದ್ದಿಗೋಷ್ಠಿಯಲ್ಲಿ ಮಹೇಶ್ ತೊಳೆ ಸಂಜು ಎಲ್ ಓಡಲ್ಕರ್ ಬುಕ್ಕಪ್ಪ ಕೆಮೇಡ್ ಸೂರ್ಯಕಾಂತ್ ಶೇರಿಕರ್ ಇದ್ದರು ಜಾನಪದ ವಿದ್ವಾಂಸ ಲಿಂಗೈಕ್ಯ ಪ್ರೊಫೆಸರ್ ಸುಗಯ್ಯ ಹಿರೇಮಠವರ ಸ್ಮರಣಾರ್ಥದ ಅಂಗವಾಗಿ ಸಗರನಾಡು ಸೌರಭ ಪ್ರಶಸ್ತಿ ಪ್ರದಾನ ಸಮಾರಂಭವು ಇದೇ ತಿಂಗಳ ಹದಿನೇಳರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಸಗರನಾಡು ಕ್ಷೇಮಾಭಿವೃದ್ಧಿ ಸಂಘದ ಸಂಚಾಲಕ ಡಾಕ್ಟರ್ ಸಿ ನಿಂಗಣ್ಣ ಹೇಳಿದರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜಾನಪದ ವಿದ್ವಾಂಸ ಲಿಂಗೈಕ್ಯ ಪ್ರೊಫೆಸರ್ ಸೂಗಯ್ಯ ಅವರ ಸ್ಮರಣಾರ್ಥದ ಅಂಗವಾಗಿ ಸಗರನಾಡು ಸೌರಭ ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನು ಇದೇ ತಿಂಗಳು ಹದಿನೇಳರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಕಲಬುರಗಿಯ ಗೋಲ್ಡ್ ಹಬ್ ಎದುರುಗಡೆ ಇರುವ ಅಂಜುಮನ್ ಎ ಉರ್ದು ಹಿಂದ್ ಶಾಖೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ರಾಜ್ಯ ಮಟ್ಟದ ಸಗರನಾಡು ಸೌರಭ ಪ್ರಶಸ್ತಿಗೆ ಡಾಕ್ಟರ್ ಚಂದ್ರಪ್ಪ ಸೋಬಟಿ ಲಕ್ಷ್ಮಣ್ ಗುತ್ತೇದಾರ್ ಆಯ್ಕೆಯಾಗಿದ್ದಾರೆ ಹಾಗೂ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನಿತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿದ್ದು ಕಾರ್ಯಕ್ರಮವನ್ನು ಶಹಾಪೂರ್ ಶಾಸಕ ಶಣ್ಬಸಪ್ಪ ಗೌಡ ದರ್ಶನಪುರ್ ಉದ್ಘಾಟಿಸುವವರು ಎಂದು ಹೇಳಿದರು ಸೌರಭ ಜಾನಪದ ಸಾಧಕರಿಗೆ ನೀಡತಕ್ಕಂಥ ರಾಜ್ಯ ಮಟ್ಟದ ಪ್ರಶಸ್ತಿ ಸಮಾರಂಭ ನಾಳೆ ಜರುಗಲಿದೆ ಈ ಸಮಾರಂಭದ ನಾಡಿನ ಅಧ್ಯಕ್ಷರಾಗಿರ್ತಕ್ಕಂಥ ಪರಿಸರವಾದಿಗಳಾದ ಪ ಮನು ಸಾಗರ್ ಸರ್ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ವೆಂಕಟೇಶ್ ಅವರು ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಎಸ್ ಗುಬ್ಬಿಯವರು ಬರ್ತಾ ಇದ್ದಾರೆ ಸರ್ ಹಾಗೇ ನಾಡಿನ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರು ಗೌರವಾನ್ವಿತ ಸದಸ್ಯರಾಗಿರ್ತಕ್ಕಂಥ ಪ್ರೊಫೆಸರ್ ಎಸ್ ಎಲ್ ಪಾಟೀಲ್ ಸರ್ ಅವರು ಹಾಗೂ ಬಸಲಿಂಗಪ್ಪ ಅಲ್ಲಾಳವರು ಪ್ರೊಫೆಸರ್ ಗಿರಿಮಲಪ್ಪ ಹರ್ವಾಳವರು ಇವರೆಲ್ಲರ ಪರವಾಗಿ ಮತ್ತು ಕಾರ್ಯಕ್ರಮದ ಸಂಚಾಲಕರಾದ ನಾನು ಡಾಕ್ಟರ್ ಸಿ ನಿಂಗಣ್ಣ ನಿಮಗೆಲ್ಲರಿಗೂ ನಮಸ್ಕಾರಗಳನ್ನು ಹೇಳುತ್ತಾ ಸಗರನಾಡು ಕ್ಷೇಮಾಭಿವೃದ್ಧಿ ಸಂಘ ಕಳೆದ ಎಂಟು ವರ್ಷಗಳಿಂದ ತನ್ನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಏರ್ಪಡಿಸುತ್ತಾ ಬರುವುದರೊಂದಿಗೆ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಸಿಂಗನಹಳ್ಳಿ ಗ್ರಾಮದ ಗ್ರಾಮೀಣ ಪ್ರತಿಭೆಯಾಗಿರ್ತಕ್ಕಂಥ ಲಿಂಗೈಕ್ಯ ಸುಗಯ್ಯ ಅವರು ಗುಲ್ಬರ್ಗ ವಿಶ್ವವಿದ್ಯಾಲಯದ ಜನಪದ ಎಮ್ ಎ ಸ್ನಾತಕೋತ್ತರ ಪದವಿಯನ್ನು ಪಡೆದ ಮೇಲೆ ಲಂಕೇಶ್ ಪತ್ರಿಕೆಯ ವರದಿಗಾರರಾಗಿ ರೈತ ಹೋರಾಟಗಾರರಾಗಿ ಆಮೇಲೆ ಎಚ್ ಕೆ ಇ ಸೊಸೈಟಿಯ ಕನ್ನಡದ ಪ್ರಾಧ್ಯಾಪಕರಾಗಿ ಚಿಂಚೋಳಿ ಮತ್ತು ಬೀದರದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಆದ ಮೇಲೆ ಅವರು ಲಿಂಗೈಕ್ಯ ಆಗಿರತಕ್ಕಂಥ ಸಂದರ್ಭದಲ್ಲಿ ಸಗರನಾಡು ಜೇವರ್ಗಿ ಶಾಪುರ್ ಸುರಪುರ್ ಮತ್ತು ಯಾದಗಿರಿ ಎಲ್ಲ ಸಾಂಸ್ಕೃತಿಕ ಲೋಕದ ಮನಸ್ಸುಗಳು ಈ ಸಂಘ ಕಲಬುರಗಿಯಲ್ಲಿ ಇರೋದರ ಜೊತೆಗೆ ಅವರ ಒಂದು ಸವಿನೆನಪಿಗೋಸ್ಕರವಾಗಿ ಸಗರನಾಡು ಸೌರಭ ಅಂತಕ್ಕಂಥ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಅವರ ಸ್ಮರಣಾರ್ಥವಾಗಿ ಪ್ರತಿವರ್ಷ ನಡೆಸಿಕೊಂಡು ಬರಬೇಕು ಅಂತಕ್ಕಂಥದ್ದು ಮಾದಾಶಿವೊಂದಿಗೆ ಇಂದು ತಮ್ಮೆಲ್ಲೆಲ್ಲರಿಗೂ ಕೂಡ ಈ ವಿಷಯ ತಿಳಿಸಲಿಕ್ಕೆ ನಮಗೆ ಸಂತೋಷವೆನಿಸುತ್ತದೆ ಹೀಗಾಗಿ ಹೋದ ವರ್ಷ ಎರಡು ಸಾವಿರದ ಹದಿನೆಂಟನೇ ಸಾಲಿನಲ್ಲಿ ಐವತ್ತು ವರ್ಷದ ಒಳಗಿನ ಜಾನಪದ ಸಾಧಕರಿಗೆ ಸಾಹಿತ್ಯ ಸಾಧಕರಿಗೆ ಪ್ರಶಸ್ತಿಯನ್ನು ನೀಡಲಾಗಿತ್ತು ಈ ವರ್ಷ ಅದನ್ನೇ ಮುಂದುವರಿಸಿ ಸಾಹಿತ್ಯ ಸಾಧನೆಯನ್ನು ಮಾಡಿರ್ತಕ್ಕಂಥ ಹದಿಮೂರು ಜನ ಅರ್ಜಿಗಳು ಬಂದಿದ್ದರಲ್ಲಿ ಆಯ್ಕೆ ಸಮಿತಿಯ ಐದು ಜನ ಸದಸ್ಯರು ಪರಿಶೀಲಿಸಿ ಬಳ್ಳಾರಿ ಜಿಲ್ಲೆಯ ಡಾಕ್ಟರ್ ಚಂದ್ರಪ್ಪ ಸೊಬಟೆ ಅಂತಕ್ಕಂಥ ಸಹಾಯಕ ಪ್ರಾಧ್ಯಾಪಕರು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಅವರು ಸೇವೆ ಸಲ್ಲಿಸ್ತಕ್ಕಂಥವ್ರು ಈಗಾಗಲೇ ಜಾನಪದ ಕ್ಷೇತ್ರದಲ್ಲಿ ಏಳು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಜೊತೆಗೆ ಜಾನಪದ ಕ್ಷೇತ್ರ ಕಾರ್ಯ ಕಾರ್ಯಾಗಾರ ಹಾಗೂ ವಿವಿಧ ಸಾಂಸ್ಕೃತಿಕ ಅಧ್ಯಯನವನ್ನು ಮಾಡಿ ಲೇಖನಗಳು ಕೂಡ ಪ್ರಕಟಗೊಂಡಿವೆ ಹೀಗಾಗಿ ಅವರನ್ನು ಆಯ್ಕೆ ಸಮಿತಿ ಸಗರನಾಡು ಸೌರಭ ಜಾನಪದ ಸಾಹಿತ್ಯ ಸಾಧಕ ಅಂತೇಳ್ಬಿಟ್ಟು ಪ್ರಶಸ್ತಿಗೆ ಆಯ್ಕೆಯನ್ನು ಮಾಡಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ಎಸ್ ಎಲ್ ಪಾಟೀಲ್ ಡಾಕ್ಟರ್ ಕೆಗಿರಿಮಲ್ಲ ವೆಂಕಟೇಶ್ ನೆರಡಿಗೆ ಇದ್ದರು ಶಿಲ್ಪ ಸಾರ್ವಭೌಮ ಅಮರಶಿಲ್ಪಿ ಶ್ರೀ ಜಕಣಾಚಾರ್ಯರ ಸ್ಮರಣೋತ್ಸವ ಸಮಾರಂಭ ಹಾಗೂ ಕಲ್ಯಾಣ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಸಮಾವೇಶವು ಇದೇ ತಿಂಗಳ ಹದಿನೆಂಟರಂದು ಕೋಸಗಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ವಿಶ್ವಕರ್ಮ ಏಕದಂಡಗಿ ಮಠದ ಶ್ರೀ ಸುರೇಂದ್ರ ಸ್ವಾಮಿಗಳು ಹೇಳಿದರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿ ವಿಶ್ವಕರ್ಮ ಸಮಾಜ ಕಲಬುರಗಿ ಹಾಗೂ ಜಿಲ್ಲಾ ವಿಶ್ವಕರ್ಮ ಸಮಾಜ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳು ಹದಿನೆಂಟರಂದು ಕೋಸುಗಿ ಕಲ್ಯಾಣ ಮಂಟಪದಲ್ಲಿ ಶಿಲ್ಪ ಸಾರ್ವಭೌಮ ಅಮರಶಿಲ್ಪಿ ಶ್ರೀ ಜಕಣಾಚಾರ್ಯರ ಸಂಸ್ಕರಣೋತ್ಸವ ಸಮಾರಂಭ ಹಾಗೂ ಕಲ್ಯಾಣ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷ ವಿಧಾನ ಪರಿಷತ್ ಆಗಿರುವ ಕೆಪಿ ನಂಜುಂಡಿ ವಿಶ್ವಕರ್ಮರವರಿಗೆ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಹಾಗೂ ಕಾರ್ಯಕ್ರಮದಲ್ಲಿ ವಿವಿಧ ಬೇಡಿಕೆಗಳನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವ ಪ್ರಯತ್ನ ಮಾಡಲಾಗುತ್ತದೆ ಎಂದು ಹೇಳಿದರು ಮಾಡಬೇಕಂತ ಇದುವರೆಗೆ ಸುಮಾರು ಮೂರು ವರ್ಷಗಳಿಂದ ಮಾಡುತ್ತಾ ಬಂದಿದ್ದಾರೆ ನಮ್ಮ ಸಮಾಜದ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟಿದ್ದೇವೆ ನಾವು ಅದರ ಜೊತೆಗೆ ಈಗ ನಾವು ಮಾಡ್ತಕ್ಕಂಥ ಜಕಣಾಚಾರ ಸಂಸ್ಮರಣೋತ್ಸವ ದಿನ ದಿನಾಚರಣೆಯಲ್ಲಿ ನಮ್ಮ ಬೇಡಿಕೆಗಳಲ್ಲಿ ಇರ್ತಕ್ಕಂಥ ಮೊದಲನೇದಾಗಿ ಯಾಕೆಂತಂದ್ರೆ ಸುಮಾರು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ನಮ್ಮ ಜಮಖಂಡಿ ವಿಭಾಗದಲ್ಲಿ ಒಬ್ಬರು ಪತ್ತಾರಂತ ಒಬ್ಬರು ಸಚಿವರಿದ್ದರು ಅದರ ನಂತರವಾಗಿ ನಮ್ಮ ಯಾವುದೇ ಸರ್ಕಾರ ಕೇಂದ್ರ ಸರ್ಕಾರದಲ್ಲಾಗಲಿ ರಾಜ್ಯ ಸರ್ಕಾರದಲ್ಲಾಗಲಿ ಯಾರೂ ಇದುವರೆಗೆ ಸಚಿವ ಸರ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ ಮತ್ತು ಆ ರಾಜಕೀಯ ಪ್ರವೇಶ ಮಾಡಲಿಕ್ಕೆ ಅನುಮತಿ ಸಹಿತ ಆ ಸನ್ ಅವಿ ಪರಿಸರವನ್ನು ಮಾಡಿಕೊಟ್ಟಿಲ್ಲ ಯಾಕಂತಂದರೆ ಎಲ್ಲ ಸರ್ಕಾರದವರು ಎಲ್ಲ ಪಕ್ಷದವರು ನಮ್ಮನ್ನು ದೂರಿಟ್ಕೊತೇ ಬಂದಿದ್ದಾರೆ ಎಲ್ಲವನ್ನು ನಮ್ಮಿಂದ ಬಳಸ್ಕೊಂಡಾರೆ ಎಲ್ಲ ಪಂಚವೀಧ ಶಿಲ್ಪಕಲೆಗಳನ್ನಾಗಲಿ ಯಾವುದೇ ರೀತಿಯಲ್ಲಿ ಎಲ್ಲ ಹೇಳ್ತಾರೆ ಎಲ್ಲ ಸಭೆ ಸಮಾರಂಭಗಳಲ್ಲಿ ಹೇಳ್ತಾರೆ ವಿಶ್ವಕರ್ಮ ಸಮಾಜ ಅಂಥದ್ದು ವಿಶ್ವಕರ್ಮ ಸಮಾಜ ಇಂಥದ್ದು ವಿಶ್ವಕರ್ಮ ದೇಶಕ್ಕೆ ಬಹಳ ಕೊಡುಗೆ ಕೊಟ್ಟಿದೆ ಅಂತ ಹೇಳ್ತಾರೆ ಆದರೆ ರಾಜಕೀಯದಿಂದ ನಮ್ಮನ್ನು ಇಟ್ಟಿದ್ದಾರೆ ಅಂಥ ನಿಟ್ಟಿನಲ್ಲಿ ನಮ್ಮ ಕೆ ಪಿ ನಂಜುಂಡಿಯವರು ಸರ್ಕಾರಕ್ಕೆ ಬಿಸಿ ಮುಟ್ಟಿದವರು ಯಾರಾದರೂ ಇದ್ದರೆ ಕೆ ಪಿ ನಂಜುಂಡಿಯವರು ನಮ್ಮ ತನವನ್ನು ನಮ್ಮ ವಿಶ್ವಕರ್ಮದ ಮಹತಿಯನ್ನು ಹೆಮ್ಮೆಯನ್ನು ಸರ್ಕಾರಕ್ಕೆ ಮುಂದೆ ಇಟ್ಟು ಸರ್ಕಾರ ಗಮನಕ್ಕೆ ತಂದು ಕೊಟ್ಟವರು ವಿಶ್ವ ಇವತ್ತಿನ ದಿವಸ ವಿಶ್ವಕರ್ಮ ಅಂದ ಕೂಡಲೇ ಕೆಪಿ ನಂಜುಂಡಿ ಅವ್ರಲಿಂತನೇ ಇಷ್ಟು ವಿಶ್ವಕರ್ಮ ಸಮಾಜ ಬೆಳೆದಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂದರೆ ಅಷ್ಟರ ಮಟ್ಟಿಗೆ ಬೆಳೆಸಿದ್ದಾರೆ ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಪತ್ತಾರ್ ಬಸವರಾಜ್ ಪಂಚಾಳ್ ಅಮೃತ್ ವಿಶ್ವಕರ್ಮ ಹಳ್ಳಿ ಸುಭಾಷ್ ಪಂಚಾಳ್ ದೇವೇಂದ್ರಪ್ಪ ಮಹಾಸ್ವಾಮಿಗಳು ಇದ್ದರು ರಾಯಚೂರಿನ ಸಿಂಧನೂರು ತಾಲೂಕಿನ ಹುಡ್ಡಾ ಗ್ರಾಮದಲ್ಲಿ ಶ್ರೀಮತಿ ಸನ್ನಿ ಲಿಯೋನ್ ಯುವ ಮಂಡಳಿ ಸ್ಥಾಪನೆಯಾಗಿದ್ದು ಗ್ರಾಮದ ಜನರೆಲ್ಲ ಹುಬ್ಬೇರಿಸುವಂತೆ ಮಾಡಿದೆ ಗ್ರಾಮದಲ್ಲಿ ಈಗ ಶ್ರೀಮತಿ ಸನ್ನಿ ಲಿಯೋನ್ ಯುವಕ ಮಂಡಳಿ ಫ್ಲೆಕ್ಸ್ ರಾರಾಜಿಸುತ್ತಿವೆ ಫ್ಲೆಕ್ಸ್ನಲ್ಲಿ ಹದಿಮೂರು ಯುವಕರು ಪಂಚೆ ಕಟ್ಟಿಕೊಂಡು ಸಾಲಾಗಿ ನಿಂತುಕೊಂಡ ಚಿತ್ರಗಳಿವೆ ನಟಿ ಸನ್ನಿ ಲಿಯೋನ್ ಕೆಂಪು ಸೀರೆ ಧರಿಸಿ ನಿಂತಿರುವ ಚಿತ್ರವನ್ನ ಯುವ ಪದಾಧಿಕಾರಿಗಳ ಪಕ್ಕದಲ್ಲೇ ದೊಡ್ಡದಾಗಿ ಹಾಕಲಾಗಿದೆ ಶ್ರೀಮತಿ ಸನ್ನಿ ಲಿಯೋನ್ ಅಂತ ಗೌರವ ಸೂಚಕ ಪದ ಬಳಸಿ ಸಂಘಕ್ಕೆ ನಾಮಕರಣ ಮಾಡಿಕೊಂಡಿದ್ದಾರೆ ನಟಿಯ ಸಭ್ಯ ಚಿತ್ರವನ್ನ ಬಳಸಿಕೊಂಡಿರುವುದು ವಿಶೇಷ ಗ್ರಾಮದಲ್ಲಿ ಜನವರಿ ಹತ್ತರಿಂದ ಹದಿಮೂರರವರೆಗೆ ಅಂಬಾಭವಾನಿ ರಥೋತ್ಸವ ಹಾಗೂ ಕುಂಭೋತ್ಸವ ಆಯೋಜಿಸಲಾಗಿತ್ತು ಜಾತ್ರೆ ಸಂದರ್ಭದಲ್ಲಿ ಹುಟ್ಟುಕೊಂಡ ಯುವ ಸಂಘವು ಫ್ಲೆಕ್ಸ್ ಹಾಕಿಸಿದ್ದು ಗಮನ ಸೆಳೆಯುತ್ತಿದೆ ಶ್ರೀ 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 ಸಿದ್ದಿ ಪರ್ವತ ಅಂಬಾಭವಾನಿ ರಥೋತ್ಸವ ಹಾಗೂ ಕುಂಭೋತ್ಸವಕ್ಕೆ ಸರ್ವರಿಗೂ ಆಧಾರದ ಸುಸ್ವಾಗತ ಶ್ರೀಮತಿ ಸನ್ನಿ ಲಿಯೋನ್ ಯುವಕ ಮಂಡಳಿ ಹುಡ್ಡ ಅನ್ನೋ ಫ್ಲೆಕ್ಸ್ ಈಗ ಗ್ರಾಮದಲ್ಲಿ ಎಲ್ಲರ ಕಣ್ಣು ಕೊರೈಸುತ್ತಿದೆ ನಮ್ಮ ಕುಟುಂಬದ ತಂಟೆಗೆ ಬಂದ್ರೆ ಹುಷಾರ್ ಎಂದು ಮುರುಗೇಶ್ ನಿರಾಣಿ ಸಹೋದರ ಸಂಗ್ಮೇಶ್ ನಿರಾಣಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಖಡಕ್ ಆಗಿ ವಾರ್ನಿಂಗ್ ನೀಡಿದ್ರು ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ ನಮ್ಮ ಮನೆಯ ಬೆಕ್ಕು ನಾಯಿಯ ಕಾಲು ಹಿಡಿದಿದ್ದ ಎಂದು ಏಕವಚನದಲ್ಲಿಯೇ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸಹೋದರ ಸಂಗಮೇಶ್ ನಿರಾಣಿ ಗುಡುಗಿದ್ದಾರೆ ಬಾಗಲಕೋಟೆಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಸಂಗಮೇಶ್ ನಿರಾಣಿ ಯತ್ನಾಳ್ ಒಬ್ಬ ಹರಕುಬಾಯಿಯ ಮನುಷ್ಯ ಅಧಿಕಾರ ಇಲ್ಲದಿದ್ದಾಗ ನಮ್ಮ ಮನೆಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿದ್ದಲ್ಲದೆ ನಮ್ಮ ಮನೆಯ ನಾಯಿ ಬೆಕ್ಕಿನ ಕಾಲು ಹಿಡಿದಿದ್ದ ಏಕವಚನದಲ್ಲಿ ಈಗ ಟೀಕೆ ಮಾಡಿದ್ದಲ್ಲದೆ ಯತ್ನಾಳ ಒಬ್ಬ ಭಸ್ಮ ಎನ್ನುವ ಪದ ಪ್ರಯೋಗ ಮಾಡಿದ್ರು ಅಧಿಕಾರ ಇಲ್ಲದಿದ್ದಾಗ ಅವನಿಗೆ ನಮ್ಮ ಕುಟುಂಬ ಸಹಾಯ ಮಾಡಿದೆ ಎಂದು ಅವರು ಪರೋಕ್ಷವಾಗಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮ ಸಹಾಯದಿಂದಲೇ ಗೆದ್ದಿದ್ದಾರೆ ಎಂದರು ಮುರುಗೇಶ್ ನಿರಾಣಿ ಅವರು ಯತ್ನಾಳ್ಗೆ ರಾಜಕೀಯ ಪುನರ್ಜನ್ಮ ನೀಡಿದ್ದಾರೆ ಈ ಹಿಂದೆ ಅವನು ಯಡಿಯೂರಪ್ಪ ಶೋಭಾ ಕರಂದ್ಲಾಜೆ ಜಗದೀಶ್ ಶೆಟ್ಟರ್ ಪ್ರಧಾನಿ ಮೋದಿ ಅಮಿತ್ ಶಾ ವಿರುದ್ಧವೂ ನಾಲಿಗೆ ಹರಿಬಿಟ್ಟಿದ್ದ ಇದೀಗ ನಮ್ಮ ಕುಟುಂಬದ ಬಗ್ಗೆ ಮಾತನಾಡಿದ್ದಕ್ಕೆ ನಾನು ಬಹಿರಂಗವಾಗಿ ಮಾತನಾಡುತ್ತಿದ್ದೇನೆ ನಮ್ಮ ತಂಟೆಗೆ ಬಂದ್ರೆ ಹುಷಾರ್ ಎನ್ನುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಬಸನ್ಗೌಡ ಯತ್ನಾಳ್ ಎಲ್ಲಾ ಪಕ್ಷದಲ್ಲಿಯೂ ತಿರುಗಾಡಿ ಬಂದಿದ್ದಾರೆ ಬಿಜೆಪಿ ಮುಖಂಡರ ಬಗ್ಗೆ ನಾಲಿಗೆ ಹರಿಬಿಟ್ಟು ದೇವೇಗೌಡರಿಗೆ ಅಂತಿದ್ರು ಈಗ ನಮ್ಮ ಕುಟುಂಬದ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದಾರೆ ಅವರಿಗೆ ರಾಜಕೀಯ ನೈತಿಕತೆ ಬದ್ಧತೆ ಯಾವುದು ಇಲ್ಲ ಎಂದು ಸಂಗಮೇಶ್ ನಿರಾಣಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇಂದು ಮಧ್ಯಾಹ್ನ ಬಿಜಾಪುರದಲ್ಲಿ ತನ್ನ ಹಳೆಯ ಚಾಳೆಯಂತೆ ನಿರಾಣಿ ಸಂಸ್ಥೆ ಮತ್ತು ನಿರಾಣಿಯವರ ಅವರ ಮೇಲೆ ಮಾತನಾಡಿರುವುದು ಖಂಡನೀಯವಾಗಿದೆ ಈ ಯತ್ನಾಳ್ ಹರಕು ನಾಲಿಗೆ ಬಾಯಿಯ ಯತ್ನಾಳವರು ಅವರು ತಮ್ಮ ಈ ಥರ ಚಾಳೆಯನ್ನು ಬಿಡಬೇಕು ತಾವು ಇವತ್ತು ರಾಜಕೀಯ ರಂಗದಲ್ಲಿ ಮರು ಜೀವವನ್ನು ಪಡೆದಿದ್ದು ಈ ಸಂಗ್ಮೇಶ್ ನಿರಾಣಿ ಅವರಿಂದ ಇದೇ ನಿರಾಣಿ ಸಂಸ್ಥೆ ನಿರಾಣಿಯವರ ಅವರ ಮನೆಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿದ್ದು ನೀವು ನೋಡಬೇಕು ನೀರಾನಿಯವರ ಮನೆ ನಾಯಿ ಬೆಕ್ಕಿಗೂ ಕೂಡ ನೀವು ನಮಸ್ಕಾರ ಮಾಡಿದ್ದನ್ನು ನೆನಪು ಮಾಡಿಕೊರಿ ಈ ಥರ ಇರ್ತಕ್ಕಂಥ ತಾವು ತಮ್ಮ ಇತಿಮಿತಿಯಲ್ಲಿ ಮಾತಾಡೋದು ಒಳ್ಳೆಯದಿದೆ ನೀರಾನಿಯವರು ಬೆಳೆದಿದ್ದು ಈ ಸಮಾಜದಲ್ಲಿ ರೈತರ ಬಡವರ ದೀನದಲ್ತರ ಸೇವೆಯನ್ನು ಮಾಡಿಕೊಂಡು ಸಂಸ್ಥೆಯನ್ನು ಕಟ್ಟಿ ಬೆಳೆದಾಗಿದೆ ನಿಮ್ಮಂಥವರಿಂದ ಅಲ್ಲ ತಾವು ಈ ಹಿಂದೆ ಯಡಿಯೂರಪ್ಪ ಸೋಭಾ ಕರ್ಲಾಜೆ ಅವರನ್ನು ಒರ್ಟು ಶಬ್ದಗಳಿಂದ ಮಾತಾಡೋ ಮಾತಾಡಿರೋದನ್ನು ಜನತೆ ಮರೆತಿಲ್ಲ ದೇವೇಗೌಡರ ಮನೆ ಬಾಗಿಲಲ್ಲಿ ಅಂಗಲಾಸ್ತ ಜಗದೀಶ್ ಶೆಟ್ಟರ್ ಜೋಶಿ ಅವ್ರನ್ನ ಶೆಟ್ರು ಭಟ್ರು ಅಂಥೇಳಿ ಈ ರಾಜ್ಯವನ್ನು ಹಾಳು ಮಾಡಿದರು ಅಂತ ಹೇಳಿ ಮಾತಾಡ್ಕೋತ ತಿರುಗೋದನ್ನು ಜನ ಮರ್ತಿಲ್ಲ ಬಿಜಾನಂದ್ ಶಂಕೇಶ್ವರ್ ಅವ್ರ ಬಗ್ಗೆ ತಾವು ಹಗುರವಾಗಿ ಮಾತಾಡೋದನ್ನು ಮರೆತಿಲ್ಲ ಮಾನೀಯ ಸಂತೋಷ್ ಜಿ ಅವ್ರ ಬಗ್ಗೆ ಇರ್ಬೋದು ಅಮಿತ್ ಜಾ ಅವ್ರ ಬಗ್ಗೆ ಇರ್ಬೋದು ತಮ್ಮ ಚಟ್ಟಛಾಯಿಂದ ಮಾತನಾಡಿದ್ದು ಈ ರಾಜ್ಯದ ಜನತೆ ಮರ್ತಿಲ್ಲ ತಮಗೆ ರಾಜಕೀಯವಾಗಿ ಜನ ಆಶೀರ್ವಾದ ಮಾಡಿದ್ದು ಈ ನಾಡನ್ನ ಕಟ್ಟಲಿಕ್ಕೆ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ವಿನಃ ಮತ್ತೊಬ್ಬರ ಬಾಯಿ ಮತ್ತೊಬ್ಬರಿಂದ ದುರಹಂಕಾರದಿಂದ ಮಾಡಲಿಕ್ಕೆ ತಮಗೆ ಈ ಅಧಿಕಾರವನ್ನು ಕೊಟ್ಟಿಲ್ಲ ಧಾರವಾಡದ ಮುರುಘಾ ಮಠದ ಹಿಂದಿನ ಪೀಠಾಧೀಶರಾದ ಶಿವಯೋಗಿ ಸ್ವಾಮೀಜಿ ಬುಧವಾರ ಸಂಜೆ ಇಹಲೋಕ ತ್ಯಜಿಸಿದ್ದಾರೆ ಸ್ವಾಮೀಜಿಯವರು ಕಳೆದ ಹಲವು ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು ಏಕಾಏಕಿ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದರು ಕೂಡಲೇ ಅವರನ್ನು ಧಾರವಾಡದ ಎಸ್ಡಿಎಂ ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗಿತ್ತು ಆಸ್ಪತ್ರೆಯಲ್ಲಿ ವೈದ್ಯರಿಂದ ಚಿಕಿತ್ಸೆ ಪಡೆಯುತ್ತಿರುವಾಗಲೇ ಅವರಿಗೆ ಹೃದಯಾಘಾತ ಸಂಭವಿಸಿದೆ ಮಠದ ಹಿಂದಿನ ಪೀಠಾಧೀಶ್ವರರಾಗಿದ್ದ ಶಿವಯೋಗಿ ಸ್ವಾಮೀಜಿಯವರು ಬ್ರೆತ್ಲೆಸ್ನೆಸ್ ಕಾಯಿಲೆಯಿಂದ ಬಳಲುತ್ತಿದ್ದರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಾಗಲೇ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಎಂದು ಆಸ್ಪತ್ರೆಯ ಮೂಲಗಳು ಖಚಿತಪಡಿಸಿವೆ ಹೆಲ್ಮೆಟ್ ರಹಿತ ಸಂಚಾರ ಅಪಘಾತಕ್ಕೆ ಆಹ್ವಾನ ಈ ಹಿನ್ನೆಲೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಹೆಲ್ಮೆಟ್ ರಹಿತವಾಗಿ ಸಂಚರಿಸಬೇಡಿ ಎಂದು ಹುಬ್ಬಳ್ಳಿಯ ಸಂಸ್ಕಾರ್ ಸ್ಕೂಲ್ ಮಕ್ಕಳು ನಗರದ ಚೆನ್ನಮ್ಮ ವೃತ್ತದಲ್ಲಿ ಬೈಕ್ ಸವಾರರಿಗೆ ಗುಲಾಬಿ ಹೂಗಳನ್ನು ವಿತರಿಸುವ ಮೂಲಕ ಜನಜಾಗೃತಿ ಮೂಡಿಸಿದರು ಸಂಚಾರಿ ನಿಯಮಗಳನ್ನು ಪಾಲಿಸುವ ಮೂಲಕ ಹೆಲ್ಮೆಟ್ ಬಳಕೆ ಹಾಗೂ ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಉಪಯೋಗಿಸಬೇಕು ಎಂದು ವಿದ್ಯಾರ್ಥಿಗಳು ಘೋಷಣೆ ಕೂಗಿ ಜಾಗೃತಿ ಮೂಡಿಸಿದ್ರು ಇದೇ ವೇಳೆಯಲ್ಲಿ ವಿದ್ಯಾರ್ಥಿಗಳು ವಾಹನ ಸವಾರರಿಗೆ ಗುಲಾಬಿ ಹೂ ಕೊಟ್ಟಿರುವುದು ವಿಶೇಷವಾಗಿತ್ತು ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತ ಕೇಶವಪುರ ಹಾಗೂ ವಿವಿಧ ನಗರದಲ್ಲಿ ಜಾಗೃತಿ ಮೂಡಿಸಿದ್ರು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜಾಗೃತಿ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು ಹೇಗೆಲ್ಲ ಪ್ರವಾಹ ಬಂದಿತ್ತು ಏನೆಲ್ಲ ತೊಂದರೆ ಆಗಿತ್ತು ಅಂತ ಹೇಳಬೇಕಿಲ್ಲ ಕಳೆದ ವರ್ಷ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಕೃಷ್ಣಾ ನದಿ ತೀರದ ಜನರು ನರಕ ದರ್ಶನವೇ ಅನುಭವಿಸಿದ್ದು ಎಲ್ಲರಿಗೂ ಗೊತ್ತು ಹಾಗಾಗಿ ಅಂತಹ ಪ್ರವಾಹ ಮತ್ತೆ ಬಾರದಿರಲಿ ಅಂತ ಎರಡು ಸಾವಿರದ ಇಪ್ಪತ್ತರ ಮೊದಲ ಸಂಕ್ರಾಂತಿ ಹಬ್ಬದ ಈ ಸಂದರ್ಭದಲ್ಲಿ ಶ್ರೀಶೈಲ ಜಗದ್ಗುರುಗಳು ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿ ಈ ವರ್ಷ ಶಾಂತಳಾಗು ಅಂತ ಕೃಷ್ಣೆಯಲ್ಲಿ ನಿವೇದನೆ ಮಾಡಿಕೊಂಡರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಡೂರು ಕಲ್ಲೋಳ ಗ್ರಾಮದ ಮಧ್ಯದಲ್ಲಿ ಇರುವ ಕೃಷ್ಣಾ ನದಿಯಲ್ಲಿ ಯಡೂರು ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಸ್ವಾಮೀಜಿ ಸಂಕ್ರಮಣ ನಿಮಿತ್ತವಾಗಿ ಸ್ನಾನವನ್ನ ಮಾಡಿದರು ಇವರೊಂದಿಗೆ ನೂರಾರು ಜನ ಭಕ್ತರು ಕೂಡ ನದಿಗೆ ಇಳಿದು ಪುಣ್ಯಸ್ನಾನವನ್ನ ಮಾಡಿ ಪುನೀತರಾದರು ಜಗದ್ಗುರು ಡಾಕ್ಟರ್ ಚೆನ್ನಸಿದ್ದರಾಮ ಸ್ವಾಮೀಜಿಯವರಂತೂ ಕೆಲಕಾಲ ನದಿಯಲ್ಲಿ ಲೋಕಾಭಿರಾಮವಾಗಿ ಈಜಾಡಿದರು ಇದಕ್ಕೂ ಮೊದಲು ಕೃಷ್ಣಾ ನದಿಗೆ ಪೂಜೆ ಸಲ್ಲಿಸಿ ವಂದಿಸಿದರು ಕಳೆದ ವರ್ಷ ಉಕ್ಕಿ ಹರಿದಿರೋ ಕೃಷ್ಣೆ ಈ ವರ್ಷ ರೌದ್ರೌ ತೋರಬೇಡ ಶಾಂತಳಾಗಿ ಹರಿದು ನದಿ ತೀರದ ಜನರು ಸೇರಿದಂತೆ ಎಲ್ಲರಿಗೂ ಸನ್ಮಂಗಲವನ್ನ ಉಂಟುಮಾಡು ಎಂದು ಪ್ರಾರ್ಥಿಸಿದರು ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸ್ನಾನ ಮಾಡಲಾಗಿದ್ದರೂ ಕೂಡ ಈ ಬಾರಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಯಡೂರು ವೀರಭದ್ರೇಶ್ವರನ ದೇವಾಲಯದಲ್ಲಿ ಹನ್ನೊಂದು ದಿನಗಳ ಕಾಲ ಲಕ್ಷ ಬಿಲ್ವಾರ್ಚನೆಯನ್ನ ಮಾಡಲಾಗುತ್ತಿದೆ ಕಳೆದ ಬಾರಿ ಕೃಷ್ಣ ಹಾಗೂ ಉಪನದಿಗಳು ಹುಕ್ಕಿ ಹರಿದು ಯಡೂರು ಕಲ್ಲೋಳ ಸೇರಿದಂತೆ ನೂರಾರು ಗ್ರಾಮಗಳ ಸಾವಿರಾರು ಜನರು ಸಂತ್ರಸ್ತರು ಕಣ್ಣೀರು ಹಾಕಿರುವ ಘಟನೆ ಇನ್ನು ಕಣ್ಣ ಮುಂದೆ ಆಗಿಯೇ ಇದೆ ಈ ವರ್ಷ ಬೇಸಿಗೆಯಲ್ಲೂ ನದಿಯಲ್ಲಿ ನೀರು ಇರಲಿ ಮಳೆಗಾಲದಲ್ಲೂ ಕೃಷ್ಣೆ ಶಾಂತಳಾಗಿ ಹರಿದು ಎಲ್ಲರ ಸುಖ ಸಂತೋಷದಿಂದ ಜೀವನ ಸಾಗಿಸುವಂತಾಗಲಿ ಎಂದು ಭಕ್ತರು ಕೂಡ ಕೃಷ್ಣೆಯಲ್ಲಿ ನಿವೇದಿಸಿಕೊಂಡರು ಒಟ್ಟಿನಲ್ಲಿ ಕಳೆದ ವರ್ಷ ಕೃಷ್ಣಾ ನದಿಯು ಹುಕ್ಕಿ ಹರಿದು ನದಿ ತೀರದ ಜನರನ್ನ ಗೋಳಿಗೆ ಹಾಕಿತ್ತು ಅಂತಹ ಪರಿಸ್ಥಿತಿ ಮುಂದೆ ಎಂದೂ ತರಬೇಡಮ್ಮ ಎಂಬ ಮನವಿ ಶ್ರೀಶೈಲ ಜಗದ್ಗುರುಗಳದ್ದು ಭಕ್ತರದ್ದು ಹಾಗೂ ಸಂತ್ರಸ್ತರದ್ದು ಆಗಿದೆ ಪರಿಸರ ಸಂರಕ್ಷಣೆ ನಮ್ಮ ಹೊಣೆ ಎಂದು ಹೇಳಲಾಗುತ್ತದೆ ವಿನಃ ಯಾರೊಬ್ಬರಿಗೂ ಪರಿಸರದ ಬಗ್ಗೆ ಕಾಳಜಿ ಇಲ್ಲ ಇದೇ ತಿಂಗಳ ಹದಿನೆಂಟರಂದು ಹುಬ್ಬಳ್ಳಿಗೆ ಆಗಮಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ ಆಗಮದ ಹಿನ್ನೆಲೆಯಲ್ಲಿ ನೆಹರು ಮೈದಾನದಲ್ಲಿರುವ ಮರಗಳಿಗೆ ಕೊಡಲಿ ಪೆಟ್ಟು ಹಾಕುವ ಮೂಲಕ ಮರಗಳ ಮಾರಣ ಹೋಮ ಮಾಡಲಾಗಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇದೇ ತಿಂಗಳ ಹದಿನೆಂಟರಂದು ಹುಬ್ಬಳ್ಳಿಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಸಿದ್ದತೆ ನಡೆಸಿದ್ದು ಸ್ವಚ್ಛತಾ ಹಿತದೃಷ್ಟಿಯಿಂದ ಕೊಂಬೆಗಳನ್ನು ಕತ್ತರಿಸುವ ಬದಲು ಮರಗಳನ್ನು ಕತ್ತರಿಸಿರುವುದು ಪರಿಸರ ಪ್ರೇಮಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಸಮಾವೇಶದ ಸಿದ್ಧತೆಯು ಭರದಿಂದ ಸಾಗುತ್ತಿದ್ದು ಸಿದ್ದತೆ ನಡೆಯುವ ವೇಳೆ ಅಚ್ಚಾತುರ್ಯ ನಡೆದಿದ್ದು ಹಲವಾರು ಮರಗಳ ಮಾರಣ ಹೋಮ ನಡೆದಿರುವುದು ವಿಷಾದಕರ ಸಂಗತಿಯಾಗಿದೆ ಸುದ್ದಿ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮರಗಳನ್ನು ಕಡಿದಿರುವ ಕುರಿತು ಬೇಸರ ವ್ಯಕ್ತಪಡಿಸಿದರು ಒಟ್ಟಿನಲ್ಲಿ ಸಮಾವೇಶದ ಹೆಸರಿನಲ್ಲಿ ಮರಗಳ ಮಾರಣಹೋಮವಾಗಿದ್ದು ಇನ್ನಾದರೂ ಪರಿಸರ ಸಂರಕ್ಷಣೆ ಬಗ್ಗೆ ಕಾಳಜಿ ವಹಿಸಬೇಕು ಅಲ್ಲದೆ ಮಾಡುವ ಮುನ್ನ ಎಚ್ಚರಿಕೆ ವಹಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಶೆಯಾಗಿದೆ ಸಿಎಎ ಹಾಗೂ ಎನ್ಆರ್ಸಿ ಕಾಯ್ದೆ ವಿರೋಧಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಹುಬ್ಬಳ್ಳಿಯ ಗಣೇಶ್ ಪೇಟ ದೊಡ್ಡ ಮಸೀದಿ ಬಳಿ ಪ್ರತಿಭಟನೆ ಮಾಡಿ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಸಿಎಎ ಹಾಗೂ ಎನ್ಆರ್ಸಿ ಕಾಯ್ದೆ ದೇಶಕ್ಕೆ ಅವಶ್ಯಕತೆ ಇಲ್ಲ ಕೇಂದ್ರ ಸರ್ಕಾರ ಪ್ರತಿಭಟನೆ ಮಾಡಲು ಅವಕಾಶ ನೀಡುತ್ತಿಲ್ಲ ಹೀಗಾಗಿ ಪೊಲೀಸರು ಪ್ರತಿಭಟನೆಗೆ ಅಡ್ಡಿಪಡಿಸುತ್ತಿದ್ದಾರೆಂದು ಆರೋಪಿಸಿದರು ಎನ್ಆರ್ಸಿ ಮತ್ತು ಸಿಎ ಬಗ್ಗೆ ಜಾಗೃತಿ ಮೂಡಿಸಲು ಇದೇ ತಿಂಗಳು ಹದಿನೆಂಟರಂದು ಅಮಿತ್ ಶಾ ಹುಬ್ಬಳ್ಳಿಗೆ ಆಗಮಿಸುತ್ತಿರುವುದನ್ನು ಖಂಡನೀಯ ಸಿಎಎ ಕಾಯ್ದೆ ಜಾರಿ ಮಾಡಿ ಬಿಜೆಪಿ ಪ್ರಜಾಪ್ರಭುತ್ವವನ್ನ ಕಗ್ಗೋಲೆ ಮಾಡುತ್ತಿದ್ದಾರೆ ಸಿಎಎ ಹಾಗೂ ಎನ್ಆರ್ಸಿ ಕಾಯ್ದೆ ಕೂಡಲೇ ಹಿಂಪಡೆಯಬೇಕೆಂದು ಆಗ್ರಹಿಸಿದ್ರು ಈ ಪ್ರತಿಭಟನೆಯಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರು ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ ಹೀಗೆ ನೋಡ್ತಾ ಇರಿ ಧನ್ಯವಾದಗಳು